ಸ್ನೇಹಿತರೆ, ನಿಮಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಮನುಷ್ಯ ಮಂಗಳ ಗ್ರಹದ ಬಗ್ಗೆ ಸಂಶೋಧನೆಯನ್ನ ನಡೆಸ್ತಾ ಇರೋ ವಿಷಯ ನಿಮಗೆಲ್ಲ ಗೊತ್ತೇ ಇದೆ. ಪ್ರಪಂಚದ ಹಲವಾರು ದೇಶಗಳು ಮಂಗಳ ಗ್ರಹದಲ್ಲಿ ಮನುಷ್ಯ ವಾಸ ಮಾಡೋಕೆ ಸಾಧ್ಯನಾ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋಕೆ ಅದೆಷ್ಟೋ ವರ್ಷಗಳಿಂದ ನಿರಂತರವಾಗಿ ಅಧ್ಯಯನವನ್ನ ಮಾಡ್ತಾನೆ ಇದ್ದಾರೆ. ವಿಜ್ಞಾನಿಗಳ ಅಧ್ಯಯನದ ಫಲವಾಗಿ ಮಂಗಳ ಗ್ರಹದ ಮೇಲೆ ಅತಿ ದೊಡ್ಡ ಸರೋವರ ಇದೆ ಅನ್ನೋ ಸುದ್ದಿ ಇತ್ತೀಚೆಗಷ್ಟೇ ವಿಜ್ಞಾನಿಗಳಿಗೆ ದೊರೆತಿದೆ. ಹಾಗಾದ್ರೆ ಮಂಗಳ ಗ್ರಹದಲ್ಲಿ ಮನುಷ್ಯ ವಾಸಿಸೋ ದಿನಗಳು ಹತ್ತಿರ ಬಂತ, ಮಂಗಳ ಗ್ರಹದಲ್ಲಿ ಸಿಕ್ಕಿರೋ ಮಾಹಿತಿಗಳಿಂದ ಏನೆಲ್ಲ ಉಪಯೋಗಗಳಿವೆ ಅನ್ನೋ ವಿಷಯವನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡು ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡ್ಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮಂಗಳ ಗ್ರಹವು ಭೂಮಿಯಿಂದ ಸುಮಾರು 363.23 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರೋ ಗ್ರಹವಾಗಿದ್ದು ಈ ಗ್ರಹವನ್ನ ಕೆಂಪು ಗ್ರಹ ಅಂತ ಕೂಡ ಕರೆಯಲಾಗುತ್ತೆ. ಭೂಮಿಯ ಅರ್ಧದಷ್ಟು ವ್ಯಾಸವುಳ್ಳ ಮಂಗಳ ಗ್ರಹವು ತನ್ನ ಅಕ್ಷವನ್ನ ಸುಮಾರು 24 ಗಂಟೆಯಲ್ಲಿ ಸುತ್ತುತ್ತೆ. ಆದರೆ ಈ ಗ್ರಹಕ್ಕೆ ಸೂರ್ಯನನ್ನ ಪೂರ್ತಿಯಾಗಿ ಸುತ್ತು ಹಾಕಲು ಸುಮಾರು 2 ವರ್ಷ ಬೇಕಾಗುತ್ತೆ. ಹೇಗೆ ಭೂಮಿಗೆ ಚಂದ್ರ ನೈಸರ್ಗಿಕ ಉಪಗ್ರಹವಾಗಿದ್ದಾನೋ ಅದೇ ರೀತಿ ಮಂಗಳ ಗ್ರಹಕ್ಕೆ ಫೋಬೋಸ್ ಮತ್ತು ಡಿಮೋಸ್ ಎಂಬ 2 ನೈಸರ್ಗಿಕ ಸಣ್ಣ ಉಪಗ್ರಹಗಳಿವೆ. ಮಂಗಳ ಗ್ರಹವು ಅತ್ಯಂತ ಶುಷ್ಕವಾದ ವಾತಾವರಣವನ್ನ ಹೊಂದಿದ್ದು ಈ ಗ್ರಹದಲ್ಲಿ ಶೇಕಡ 95% ಕಾರ್ಬನ್ ಡೈಆಕ್ಸೈಡ್, ಶೇಕಡ 3% ನೈಟ್ರೋಜನ್ ಇದ್ರೆ ಉಳಿದ ಶೇಕಡ 2% ಆಕ್ಸಿಜನ್, ಮಿಥೈನ್, ಕಾರ್ಬನ್ ಮೊನಾಕ್ಸೈಡ್, ನಿಯಾನ್, ಕ್ರಿಪ್ಟಾನ್ ಹಾಗೂ ಇನ್ನಿತರ ಅನಿಲಗಳು ತುಂಬಿಕೊಂಡಿವೆ. ಅಲ್ಲದೆ ಈ ಗ್ರಹವು ಅಪಾರ ಪ್ರಮಾಣದ ಧೂಳಿನಿಂದ ಕೂಡಿದೆ ಅಂತ ಹೇಳಲಾಗುತ್ತೆ. ಈ ರೀತಿ ವಾತಾವರಣವನ್ನು ಹೊಂದಿರೋ ಮಂಗಳ ಗ್ರಹ ಮನುಷ್ಯನಿಗೆ ವಾಸ ಮಾಡಲು ಯೋಗ್ಯವಾಗಬಲ್ಲ ಗ್ರಹವಾಗಬಹುದಾ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋಕೆ ಸಾಕಷ್ಟು ಸಂಶೋಧನೆಗಳನ್ನ ಕೈಗೊಳ್ಳಲಾಗಿದೆ. ವೀಕ್ಷಕರೇ, ಮಂಗಳ ಗ್ರಹದ ಮೇಲಿನ ಅಧ್ಯಯನ ನಿನ್ನೆ ಮೊನ್ನೆಯಿಂದ ನಡೀತಾ ಇಲ್ಲ. 1965 ಕೂಡ ಮಂಗಳ ಗ್ರಹಕ್ಕೆ ಮನುಷ್ಯ ನೌಕೆಯನ್ನ ಕಳುಹಿಸ್ತಾನೆ ಇದ್ದಾನೆ. ಅದರಲ್ಲೂ ಈ ನಾಸಾ ವಿಜ್ಞಾನಿಗಳು ಮಂಗಳ ಗ್ರಹದ ಬಗ್ಗೆ ಅಧ್ಯಯನ ನಡೆಸೋಕೆ ಅತಿ ಹೆಚ್ಚು ತಲೆಕೆಡಿಸಿಕೊಂಡಿದ್ದಾರೆ ಅಂದ್ರೂ ತಪ್ಪೇನಿಲ್ಲ. ಸಾವಿರದ 1965 ಮೊಟ್ಟ ಮೊದಲ ಬಾರಿಗೆ ಮಂಗಳ ಗ್ರಹಕ್ಕೆ ಮಾರಿನಾರ್ 4 ಅನ್ನೋ ಹೆಸರಿನ ನೌಕೆಯನ್ನ ಕಳುಹಿಸಲಾಗಿತ್ತು. ನಂತರ 1976 2 ವೈಕಿಂಗ್ ಅಂತರಿಕ್ಷ ನೌಕೆಗಳು ಮಂಗಳನ ಮೇಲೆ ಇಳಿದು ಒಂದಿಷ್ಟು ಮಾಹಿತಿಯನ್ನ ಭೂಮಿಗೆ ರವಾನಿಸಿದ್ವು. ಅದಾದ ಮೇಲೆ 1997 ಅಮೆರಿಕದ ಅಂತರಿಕ್ಷ ನೌಕೆ ಪಾತ್ ಫೈಂಡರ್ ಸೋರ್ಜನರ್ ವಾಹನವು ಮಂಗಳನ ಮೇಲೆ ಬಂಡೆಗಳಂತಹ ರಚನೆ ಇರೋ ಬಗ್ಗೆ ಮಾಹಿತಿ ನೀಡಿತ್ತು. ಕೇವಲ ನಾಸಾ ಮಾತ್ರವಲ್ಲ, ನಮ್ಮ ಭಾರತ ದೇಶ ಕೂಡ ಮಂಗಳನ ಅಂಗಳಕ್ಕೆ 2013 ಮಾರ್ಸ್ ಆರ್ಬಿಟರ್ ಮಿಷನ್ ಅನ್ನು ಕಳುಹಿಸಿದೆ. ಈ ಮಷಿನ್ 2014 ಮಂಗಳ ಗ್ರಹದಲ್ಲಿ ಯಶಸ್ವಿಯಾಗಿ ಸೇರಿಕೊಂಡಿದೆ. ಭಾರತದ ವಿಜ್ಞಾನಿಗಳು ಕೂಡ ಮಂಗಳ ಗ್ರಹದ ಅಧ್ಯಯನದಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನು 2018 ಮಂಗಳನ ಅಂಗಳಕ್ಕೆ ಕಾಲಿಟ್ಟ ಮಾರ್ಕೋರ್ ನೌಕೆಗಳು ಕೂಡ ಒಂದಿಷ್ಟು ಉಪಯುಕ್ತ ಮಾಹಿತಿಯನ್ನ ಭೂಮಿಗೆ ತಲುಪಿಸಿತ್ತು. ಈ ಎಲ್ಲಾ ಮಾಹಿತಿಗಳನ್ನ ಇಟ್ಕೊಂಡು ಮಂಗಳ ಗ್ರಹದಲ್ಲಿ ನೀರು ಇದ್ದೇ ಇರಬಹುದು, ಅಲ್ಲಿಯೂ ಕೂಡ ಕೋಟ್ಯಾಂತರ ವರ್ಷಗಳ ಹಿಂದೆ ಜೀವ ಉಗಮವಾಗಿರಬಹುದು ಅಂತ ನಂಬಿಕೊಂಡಿದ್ದ ನಾಸಾ 2020 ಮಂಗಳನ ಬಗ್ಗೆ ಹೆಚ್ಚು ಅಧ್ಯಯನ ಮಾಡೋ ದೃಷ್ಟಿಯಿಂದ ಪೆರೆಸೆವರನ್ಸ್ ರೋವರ್ ಅನ್ನ ಕಳುಹಿಸಿತ್ತು. ಸುಮಾರು 20,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಯಾರಾದ ಪೆರೆಸೆವರನ್ಸ್ ರೋವರ್ನಲ್ಲಿ 23 ಕ್ಯಾಮರಾಗಳನ್ನ ಅಳವಡಿಸಲಾಗಿದ್ದು ಮಂಗಳನ ನೆಲೆ ಅಗೆಯಲು ಒಂದು ಡ್ರಿಲ್ಲರ್ ಕೂಡ ಈ ಪೆರೆಸೆವರನ್ಸ್ ರೋವರ್ಗೆ ಅಳವಡಿಸಲಾಗಿತ್ತು. ಅನೇಕ ವಿಶೇಷತೆಗಳಿಂದ ಕೂಡಿದ ಪೆರೆಸೆವೆರೆನ್ಸ್ ಮಂಗಳ ಗ್ರಹದ ಒಂದು ಭಾಗವಾದ ರೋವರ್ ಜೆಜೆರೋ ಕ್ರಾಟರ್ನಲ್ಲಿ ಇಳಿದಿತ್ತು. ಈ ಪೆರೆಸೆವೆರೆನ್ಸ್ ರೋವರ್ ಫೆಬ್ರವರಿ 2021 ಮಂಗಳ ಗ್ರಹದಿಂದ ಒಂದಿಷ್ಟು ಫೋಟೋಗಳನ್ನು ತೆಗೆದು ಕಳುಹಿಸಿತ್ತು.
ಈ ಫೋಟೋಗಳಲ್ಲಿ ಮಂಗಳ ಗ್ರಹದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ನೀರಿತ್ತು ಅನ್ನೋ ಅಂಶ ಮತ್ತೊಮ್ಮೆ ಸಾಬೀತಾಯಿತು. ಒಂದು ಕಾಲಕ್ಕೆ ಇಲ್ಲಿ ನೀರಿತ್ತು ಅನ್ನೋ ಸಾಕ್ಷ್ಯವನ್ನು ತೋರಿಸುವಂತೆ ಪೆರೆಸೆವರೆನ್ಸ್ ಕಳುಹಿಸಿದ್ದ ಫೋಟೋದಲ್ಲಿ ನದಿಗಳು ಒಣಗಿ ಹೋದ್ರೆ ಯಾವ ರೀತಿ ಕಾಣಿಸುತ್ತೋ ಅದೇ ರೀತಿಯ ಚಿತ್ರಗಳು ಮಂಗಳ ಗ್ರಹದಲ್ಲಿ ಕಂಡುಬಂದಿದೆ. ಅಲ್ಲದೆ ಇಲ್ಲಿ ಕಾಣಿಸುವ ಅಪಾರ ಪ್ರಮಾಣದ ಬಂಡೆಗಲ್ಲುಗಳು ಪ್ರವಾಹ ಬಂದ ಸಂದರ್ಭಗಳಲ್ಲಿ ರೂಪುಗೊಂಡಿರಬಹುದು ಅನ್ನೋದು ವಿಜ್ಞಾನಿಗಳ ವಾದ. ನಾಸಾ ವಿಜ್ಞಾನಿಗಳ ಪ್ರಕಾರ ಮಂಗಳ ಗ್ರಹದಲ್ಲಿ 4 ಬಿಲಿಯನ್ ವರ್ಷಗಳ ಹಿಂದೆ ಅಪಾರ ಪ್ರಮಾಣದಲ್ಲಿ ನೀರಿತ್ತು. ಆದರೆ ಮಂಗಳ ಗ್ರಹದ ಉಷ್ಣಾಂಶದ ಕಾರಣ ನೀರು ಆವಿಯಾಗಿರಬಹುದು. ಅಲ್ಲದೆ ಮಂಗಳ ಗ್ರಹದ ಗುರುತ್ವಾಕರ್ಷಣ ತರಂಗಗಳ ಕಾರಣದಿಂದ ಅಥವಾ ಸೌರ ವಿಕಿರಣಗಳ ಪ್ರಭಾವದಿಂದ ಮಂಗಳನಲ್ಲಿದ್ದ ನೀರು ವಾತಾವರಣದಲ್ಲಿ ಆವಿಯಾಗಿ ಹೋಗಿರಬಹುದು ಅಂತ ಹೇಳಲಾಗುತ್ತೆ. ಪೆರೆಸೆವರೆನ್ಸ್ ರೋವರ್ ಮಾತ್ರವಲ್ಲದೆ ಇತ್ತೀಚೆಗಷ್ಟೇ ಟ್ರೇಸ್ ಗ್ಯಾಸ್ ಆರ್ಬಿಟರ್ ಕೂಡ ಮಂಗಳ ಗ್ರಹದಲ್ಲಿ ಒಂದು ಕಾಲದಲ್ಲಿ ನೀರಿತ್ತು ಅನ್ನೋ ಮಾಹಿತಿಯನ್ನು ನೀಡಿದೆ. ಈ ಟ್ರೇಸ್ ಗ್ಯಾಸ್ ಆರ್ಬಿಟರ್ ಅತ್ಯಂತ ಮಹತ್ವದ ಮಾಹಿತಿಯೊಂದನ್ನು ಭೂಮಿಗೆ ಕಳುಹಿಸಿದೆ. ಅದೇನೆಂದರೆ ಮಂಗಳ ಗ್ರಹದ ಮೇಲ್ಮೈನ ಕೆಳಭಾಗದಲ್ಲಿ ನೀರಿನ ಅಂಶವಿದೆ ಅನ್ನೋ ಸಾಕ್ಷ್ಯಗಳನ್ನು ಈ ಆರ್ಬಿಟರ್ ಕಳುಹಿಸಿದೆ. ಸುಮಾರು 45,000 ಚದರ ಕಿಲೋಮೀಟರ್ ವಿಸ್ತೀರ್ಣವಿರುವ ಪ್ರದೇಶದಲ್ಲಿ ಸರೋವರ ಇರುವ ಬಗ್ಗೆ ಮಾಹಿತಿಯನ್ನು ಟ್ರೇಸ್ ಗ್ಯಾಸ್ ಆರ್ಬಿಟರ್ ನೀಡಿದೆ. ಮಂಗಳನ ಅಂಗಳದಲ್ಲಿ ಹಿಮರೂಪದಲ್ಲಿ ಅಥವಾ ಮಂಗಳ ಗ್ರಹದ ಖನಿಜಗಳಲ್ಲಿ ನೀರು ರಾಸಾಯನಿಕ ರೂಪದಲ್ಲಿ ಅಡಗಿರಬಹುದು ಅನ್ನೋ ಮಾಹಿತಿಯನ್ನ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಮಂಗಳನ ಅಂಗಳದಲ್ಲಿ ನೀರಿನಂಶ ಪತ್ತೆಯಾಗಿರೋದ್ರಿಂದ ವಿಜ್ಞಾನಿಗಳು ಮುಂದಿನ ದಿನಗಳಲ್ಲಿ ಮನುಷ್ಯನಿಗೆ ಮಂಗಳ ಗ್ರಹ ವಾಸಿಸೋಕೆ ಯೋಗ್ಯವಾದ ಗ್ರಹವಾಗುತ್ತಾ ಅನ್ನೋ ಪ್ರಶ್ನೆಗೆ ಅಧ್ಯಯನವನ್ನ ಮುಂದುವರೆಸಿದ್ದಾರೆ. ಆದರೆ ಸದ್ಯಕ್ಕಂತೂ ಮನುಷ್ಯ ಮಂಗಳ ಗ್ರಹದ ಮೇಲೆ ವಾಸ ಮಾಡೋಕೆ ಸಾಧ್ಯವಿಲ್ಲ. ಯಾಕಂದ್ರೆ ಭೂಮಿಯಷ್ಟು ಅನುಕೂಲಕರವಾದ ವಾತಾವರಣ ಇನ್ನೂ ಮಂಗಳ ಗ್ರಹದಲ್ಲಿ ಸೃಷ್ಟಿಯಾಗಿಲ್ಲ. ಅಲ್ಲದೆ ಮಂಗಳ ಗ್ರಹವು ಭೂಮಿಯ ರೀತಿ ಜೀವಿಗಳು ಬದುಕೋ ವಾತಾವರಣವನ್ನ ಪಡೆಯಬೇಕು ಅಂದ್ರೆ ಇನ್ನೂ ಅದೆಷ್ಟು ಮಿಲಿಯನ್ ವರ್ಷಗಳು ಬೇಕು ಅನ್ನೋ ಪ್ರಶ್ನೆಗೆ ಸದ್ಯಕ್ಕಂತೂ ಉತ್ತರವಿಲ್ಲ. ಗೆಳೆಯರೇ, ಭೂಮಿಯಂತಹ ಚಂದದ ಗ್ರಹದಲ್ಲಿ ವಾಸ ಮಾಡುತ್ತಿರೋ ಒಂದಿಷ್ಟು ಮನುಷ್ಯರು ಈಗ ಭೂಮಿಯನ್ನ ಬಿಟ್ಟು ಬೇರೆ ಯಾವ ಗ್ರಹದಲ್ಲಾದರೂ ಮನುಷ್ಯ ವಾಸ ಮಾಡೋ ವಾತಾವರಣವಿದ್ಯಾ ಅಂತ ಹುಡುಕೋಕೆ ಪ್ರಾರಂಭ ಮಾಡಿದ್ದಾರೆ. ಎಲ್ಲಾ ಅನುಕೂಲಕರವಾಗಿರೋ ಗ್ರಹವನ್ನ ಸ್ವಚ್ಛವಾಗಿಟ್ಟುಕೊಳ್ಳದೆ ಇನ್ಯಾವುದೋ ಗ್ರಹದ ಮೇಲೆ ಬದುಕೋ ಹುಚ್ಚು ಆಸೆಯನ್ನ ಹೊತ್ತಿದ್ದಾರೆ. ಭೂಮಿಯಷ್ಟು ಸುಂದರವಾದ ಗ್ರಹ ನಮಗೆ ಇನ್ನೊಂದು ಸಿಗೋಕೆ ಖಂಡಿತ ಸಾಧ್ಯವಿಲ್ಲ. ಹೀಗಾಗಿ ಆದಷ್ಟು ನಮಗೆ ವಾಸಿಸಲು ಯೋಗ್ಯವಾದ ಭೂಮಿಯನ್ನ ನಾವು ಉಳಿಸಿಕೊಳ್ಳೋ ಪ್ರಯತ್ನವನ್ನ ಮಾಡಬೇಕಾಗಿದೆ. ನಾವು ನೀವೆಲ್ಲ ಪರಿಸರವನ್ನ ಉಳಿಸೋ ಸಣ್ಣ ಕೆಲಸಗಳನ್ನ ಮಾಡ್ತಾ ನಮ್ಮ ಸುತ್ತಮುತ್ತ ಇರೋ ಜಾಗಗಳಲ್ಲಾದರೂ ಒಂದಿಷ್ಟು ಹಸಿರು ಕಂಗೊಳಿಸೋ ಹಾಗೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ವಿಶೇಷ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಂದನೆಗಳು.